ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ವೆಯ್ಟ್ ಲಾಸ್ಗೆ ಒಂದು ಡ್ರಿಂಕ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ ಡ್ರಿಂಕ್ನ ಬರೀ ಒಂದು ತಿಂಗಳು ನೀವು ಕುಡಿದ್ರೆ ಸಾಕು, ನಿಮಗೆ ತುಂಬಾ ನಿಮ್ಮ ವೆಯ್ಟಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ನಾನು ಹೇಳೋದಿಲ್ಲ ಇಲ್ಲಿ 5 kg ಇಳಿಯುತ್ತೆ, 10 kg ಇಳಿಯುತ್ತೆ, 6 kg ಇಳಿಯುತ್ತೆ ಅಂತ. ಇದನ್ನು ನೀವು ಯೂಸ್ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಈಗ ಫಸ್ಟು ಈ ವೆಯ್ಟ್ ಲಾಸ್ಗೆ ನಾನು ಉಪಯೋಗಿಸಿರೋವಂಥದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯ, ನಮ್ಮ ಕೊಲೆಸ್ಟ್ರಾಲ್ ಏನಿರುತ್ತೆ ದೇಹದಲ್ಲಿ ಅದನ್ನು ಕರಗಿಸುತ್ತೆ. ಕರಿಬೇವಿನ ಸೊಪ್ಪಿನಲ್ಲಿ ಇನ್ನೂ ಹಲವಾರು ಉಪಯೋಗಗಳೇ ಇದೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ, ಗ್ಯಾಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ಇನ್ನು ಹಿಮೋಗ್ಲೋಬಿನ್ ಕಂಟೆಂಟ್ ಕೆಲವರಿಗೆ ಕಡಿಮೆ ಇರುತ್ತೆ, ನೋಡೋಕೆ ದಪ್ಪಗಿರ್ತಾರೆ, ಆದರೆ ಹಿಮೋಗ್ಲೋಬಿನ್ ಏನಿರುತ್ತೆ ದೇಹದಲ್ಲಿ ಕಡಿಮೆ ಇರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಈ ಕರಿಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ಬನ್ನಿ ಈ ಕರಿಬೇವಿನ ಸೊಪ್ಪಿನ ಡ್ರಿಂಕ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ಫಸ್ಟ್ ನೋಡ್ಕೊಂಬರೋಣ. ಫಸ್ಟ್ ಒಂದು ಪಾತ್ರೆ ತಗೋಬೇಕು, ಅದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕ್ಕೋಬೇಕಾಗುತ್ತೆ. 1 ಲೋಟದಷ್ಟು ಬೇಕು ಅಂತಂದರೆ ಈ ಡ್ರಿಂಕು, ಆವಾಗ ನಾವು 2 ಲೋಟದಷ್ಟು ನೀರು ಹಾಕಬೇಕು. ಅದು ಕುದ್ದು 1 ಲೋಟಕ್ಕೆ ಬರಬೇಕು. ಅದಕ್ಕೆ ನಾನು ಒಂದು 15-20 ಎಲೆಯಷ್ಟು ಕರಿಬೇವಿನ ಎಲೆನ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಕುದ್ದ ಮೇಲೆ ಅದನ್ನು ಆರಕ್ಕೆ ಬಿಡಬೇಕು. ಉಗುರು ಬೆಚ್ಚಗೆ ಇರಬೇಕು ಆ ನೀರು. ಅಷ್ಟು ಉಗುರು ಬೆಚ್ಚಗಿರೋವಾಗ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಗೂ ಜೇನುತುಪ್ಪನ ಹಾಕಿ ಕಲಸ್ಕೊಂಡು ಕುಡಿಬೇಕು. ಎಕ್ಸಸೈಸ್ ಮಾಡೋಕ್ಕೆಲ್ಲ ಕೆಲವರಿಗೆ ಇಷ್ಟನೇ ಇರೋದಿಲ್ಲ, ಅಥವಾ ವಾಕಿಂಗ್ ಮಾಡೋಕ್ಕೆಲ್ಲ ಇಷ್ಟನೇ ಇರೋದಿಲ್ಲ, ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರೋಂಥ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನ 1 ಮಂತ್ ನೀವು ಕಂಟಿನ್ಯೂಯಸ್ ಆಗಿ ಬರೀ ಹೊಟ್ಟೆಗೆ ಕುಡೀರಿ, ನಿಮಗೆ ಒಳ್ಳೆ ರಿಸಲ್ಟೇ ಬರುತ್ತೆ. ಸೊ ಇವತ್ತೇ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಡ್ರಿಂಕ್ನ ಮಾಡ್ಬೋದು ಮನೆಯಲ್ಲೇ ಅಂತ ಹೇಳಿಬಿಟ್ಟು. ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಬಂದೇ ಬರುತ್ತೆ. ಇದನ್ನು ಟ್ರೈ ಮಾಡಿ, 1 ಗೆ ಕಂಟಿನ್ಯೂಯಸ್ ಆಗಿ ಬರೀ ಹೊಟ್ಟೆಗೆ ಇದನ್ನು ಕುಡೀರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆಯೇ ಸ್ವಲ್ಪ ನೀವು ಕರಿದ ಪದಾರ್ಥಗಳಿಂದ ಸ್ವಲ್ಪ ದೂರ ಇರಿ. ಡ್ರಿಂಕ್ ಅಂತೂ 100% ವರ್ಕ್ ಆಗುತ್ತೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ರೆಡಿ ನಾನು ವೆಯ್ಟ್ ಲಾಸ್ಗೆ ಒಂದು ಡ್ರಿಂಕ್ನ ತಿಳಿಸ್ಕೊಟ್ಟಿದ್ದೀನಿ, ಅದನ್ನಾದರೂ ನೀವು ಯೂಸ್ ಮಾಡ್ಬೋದು. ಅಲ್ಲೂ ನಾನು ತಿಳಿಸಿದ್ದೀನಿ, ಎಲ್ಲನೂ ಕ್ಲಿಯರಾಗಿ ತಿಳಿಸಿದ್ದೀನಿ. ಅದು ಅಷ್ಟೇ, ಅದಾದರೂ ಯೂಸ್ ಮಾಡಿ ಅಥವಾ ಇದಾದರೂ ಯೂಸ್ ಮಾಡಿ, ಒಳ್ಳೆ ರಿಸಲ್ಟೇ ನಿಮ್ಗೆ ಸಿಗುತ್ತೆ. ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದು ಮರಿಬೇಡಿ. ಇನ್ನೂ ನಿಮಗೆ ನಮ್ಮ ಚಾನಲಲ್ಲಿ ಯಾವ ವಿಡಿಯೋನ ನೋಡಬೇಕು ಅಂತ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟು ನಾನು ಅದೇ ವಿಡಿಯೋನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಮಾಡಿರೋ ಅಂಥ ಎಲ್ರಿಗೂ ಥ್ಯಾಂಕ್ ಯು.